ಮಂಡಪಂ ಅಂತ ಇಲ್ಲಿದೆ, ಮಂಡಪಂ ಅಂತ ಇಲ್ಲಿ ಹಾಕಿದ್ದಾರೆ. ಬಟ್ ಇದು ಲಾಸ್ಟ್ ಅನ್ಸುತ್ತೆ, ಇದು ಲಾಸ್ಟ್. ಇದು ಇಲ್ಲಿ ನೋಡಿ, ಇಲ್ಲಿ ಲಾಸ್ಟ್ ಇದು. ಅಲ್ಲಿ ಹೋಗಿಲ್ಲ ಇನ್ನಷ್ಟೇ ನೋಡಿ, ಹೋಗಿಲ್ಲ ನೋಡಿ. ಅದ ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಅದು ಹಾವಿನ ಪೊರೆ ಥರನೇ ಕಾಣ್ತಾ ಇದೆ. ಬಟ್ ಹಾವಿನ ಪೊರೆ ಅಲ್ಲ, ಅದು ಹಂಗೆ ಕಾಣ್ತಾ ಇದೆ ಅಷ್ಟೆ. ಲೈಟು, ಅರವಿಂದ್ ಲೈಟ್ ಆನ್ ಮಾಡ್ತಾಯಿದ್ದೇನೆ ಮೊಬೈಲಲ್ಲಿ ಟಾರ್ಚ್, ಬಟ್ ಸಾಲ್ತಾ ಇಲ್ಲ ಅದು. ಸೊ ಟಾರ್ಚ್ ಬೇಕೇ ಬೇಕಿಲ್ಲಿ ಇಲ್ಲೋಗುತ್ತೆ, ಇಲ್ಲ ಆಗಲ್ಲ, ಯಾವಾಗ ಆಗಲ್ಲ. ಲಾಸ್ಟ್ ಇಲ್ಲೇ ಲಾಸ್ಟ್ ಅನ್ಸುತ್ತೆ. ಇಲ್ಲ ಇಲ್ಲ, ಅದು ಲಾಸ್ಟ್, ಅದು ಕಾಣ್ತಾ ಇದೆ ಲಾಸ್ಟ್. ಮತ್ತೆ ನೋಡಿ, ನಾವು ಹಿಂಗ್ ಬಂದ್ವಿ, ಹಿಂಗ್ ಹೋದ್ವಿ, ಹಿಂಗೆ ಲೆಫ್ಟ್ ತಗೊಂಡು ಹಿಂಗೆ ಕೆಳಗೆ ಹೊರಟೋಗೋಣ. ಮತ್ತೆ ಇಲ್ಲ ಔಟ್ ಅಂತ ನೋಡಿ, ಇಲ್ಲ ಔಟ್ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಅಯ್ಯಪ್ಪ, ಯಾರ್ದಾರೆ ನೋಡಿ. ಮತ್ತೆ ಇವೆಲ್ಲ ಯಾವ್ದು ಕೊಡ್ತಿರೋದು ಅಲ್ಲ, ಇದೆಲ್ಲಾನು ನ್ಯಾಚುರಲ್ ಫಾರ್ಮೇಶನ್ ಆಗಿರೋದು. ಕೊಡ್ದಿರೋದಕ್ಕೂ ನ್ಯಾಚುರಲ್ ಫಾರ್ಮ್ ಆಗೋದಕ್ಕೂ ಆರಾಮಾಗಿ ಕಂಡುಹಿಡಬಹುದು. ಮಾಡ್ಬೇಡಿ, ಕೊಡ್ತೀನಿ ನೋಡಿ. ಬಿಕಾಸ್ ಪ್ರತಿ ಒಂದು ಈ ಕೇವ್ ನಾನು ಪ್ರತಿಯೊಂದು ನಾನು ಕವರ್ ಮಾಡ್ತಾ ಇದ್ದೀನಿ, ಯಾವುದು ಸ್ಕಿಪ್ ಮಾಡ್ತಾ ಇಲ್ಲ. ಸೊ ನಿಮಗೂ ಒಂದು ಐಡಿಯಾ ಬರುತ್ತೆ ನೆಕ್ಸ್ಟ್ ಟೈಮ್ ಬಂದು ಬರಬೇಕಾದ್ರೆ. ಸಫೋಕೇಶನ್ಗೆ ಶೆಕೆ ಸೋ ಬರ್ತಾ ಇದೆ. ನೋಡಿ ಇಲ್ಲಿದೆ ಕೋಟಿ ಲಿಂಗಾಲು ಅಂತ ಇಲ್ಲಿ ಹಾಕಿದ್ದಾರೆ. ಇನ್ಸೈಡ್ ಇನ್ಸೈಡ್ ದಾರಿ ಫಾರ್ ಕೋಟಿ ಲಿಂಗ. ಮತ್ತೆ ಈ ಪ್ರದೇಶದಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಇಲ್ಲಿ ಯಾವ ಒಂದು ಹುಳಾನು ಇಲ್ಲ. ನೊಣ, ಇರುವೆ, ಜಿರಲೆ ಆತರ ಯಾವ ಹುಳಾನು ಇಲ್ಲ ಇಲ್ಲಿ. ಏನಂದ್ರೆ ಬಹಳ ಕಡಿಮೆ ಆಕ್ಸಿಜನ್ ಅಷ್ಟೇ. ಗರ್ಲ್ಸ್, ನಾವು ಎಷ್ಟು ಒಳಗಡೆ ಇದೀವಿ ಲೆಕ್ಕ ಮಾಡ್ಕೊಳ್ಳಿ. ಸೊ ನಾವು ಟಿಕೆಟ್ ತಗೊಂಡಿಕ್ ಬಂದು 65 rupees ಒಬ್ಬರು ಅಡಲ್ಟ್ಗೆ. ಸೊ ಅದೇನು ಮೋಸ ಇಲ್ಲ, ನಿಜವಾಗ್ಲೂ ಈ ಥರ ಅದ್ಭುತಗಳನ್ನ ನೋಡಲೇಬೇಕು. ಸೊ ಇಂತಿಂಥ ಅದ್ಭುತಗಳೆಲ್ಲ ಬೇರೆ ಕಡೆ ಎಲ್ಲೆಲ್ಲೂ ನೋಡೋದಲ್ಲ, ನಮ್ಮ ಭಾರತದಲ್ಲೇ ಇದೆ. ಮತ್ತೆ ಇಲ್ಲೇನೋ ಮಾಡ್ತಾ ಇದಾರೆ ಅನ್ಸುತ್ತೆ. ಆಕ್ಚುಲಿ ಇಲ್ಲಿ ನೋಡಿ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ. ಸೊ ಹಾ, ಇಲ್ಲೂ ನೋಡಿ, ಇಲ್ಲೂ ಏನೋ ಮಾಡ್ತಾ ಇದಾರೆ. ಇನ್ನ ಪೂರ್ತಿಯಾಗಿ ಇನ್ನೂ ಮುಗ್ದಿಲ್ಲ. ಸೊ ಅಲ್ಲಿ ಬ್ಯಾರಿಕೇಡ್ ಹಾಕ್ಬಿಡಿ. ಸೊ ಹಿಂಗೆ ಹೋಗೋಣ. ಸೊ ನಾನು ಈ ತರ ಇಷ್ಟು ದೊಡ್ಡ ಏನು ಕೇವ್ ಅಲ್ಲಿ ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಮತ್ತೆ ಇದು ಇಂಡಿಯಾ ಸೆಕೆಂಡ್ ಲಾರ್ಜೆಸ್ಟ್ ಕೇವ್ ಸಹ ಹೌದು, ಭಾರತದ ಎರಡನೇ ಅತಿ ದೊಡ್ಡ ಕೇವ್ ಇದು. ಹಿಂಗೆ ಸೊ ಕೆಲವೊಂದ್ ಕಡೆ
ಬಹಳ ಚಿಕ್ಕದಾರಿ, ಕೆಲವೊಂದ್ ಕಡೆ ದೊಡ್ಡ ದಾರಿ, ಯಾಕೆ ಅಂತ ಗೊತ್ತಿಲ್ಲ. ಆತರ ಮತ್ತೆ ಕೆಲವೊಂದು ಕೆಲವೊಂದು ನ್ಯಾಚುರಲ್, ಮತ್ತೆ ಕೆಲವೊಂದು ಸ್ವಲ್ಪ ಕೆಟ್ಟಿದ್ದಾರೆ. ನಾಟ್ ಕಂಪ್ಲೀಟ್ಲಿ ಇದು ನ್ಯಾಚುರಲ್ ಅಲ್ಲ, ನ್ಯಾಚುರಲ್ ಅನ್ನೇ, ಬಟ್ ಇವ್ರು ದಾರಿ ಮಾಡ್ಬೇಕಲ್ಲ. ಸೊ ಆದ್ರಿಂದ ದಾರಿ ಮಾಡ್ಕೊಳಕ್ಕೋಸ್ಕರ ಒಂದ್ ಚೂರು ಚೂರು ಎಲ್ಲಿರ್ಬೇಕು ಅಲ್ಲೆಲ್ಲಿ ಸ್ವಲ್ಪ ಬಂಡೆಗಳನ್ನ ಹೊಡೆದಿರೋದನ್ನ ನಾವು ಕಾಣ್ಬೋದು. ಎಕ್ಸಾಂಪಲ್ ಇಲ್ಲೇ ನೋಡಿ, ಇಲ್ಲೇನೆ. ಸೊ ಇಲ್ಲಿ ದಾರಿ ಬೇಕಾಗಿತ್ತು. ಸೊ ಕಾಣುತ್ತೆ ಕ್ಲೀನಾಗಿ ಬಂಡೆಗಳನ್ನ ಕಟ್ ಮಾಡಿರೋದು. ಹಿಂಗೆ ಕಟ್ ಮಾಡಿರೋದು ಕಾಣುತ್ತೆ. ಮಿಲ್ ಲೈಟ್ಸ್ ನ ಮೇಲೆ ಹಾಕಿದ್ರ ಏನಿದೆ ಕೆಳಗಡೆ ನಾವು ಕವರ್ ಆಗಿದೆ, ಮೇಲೆ ಎಲ್ಲ ಸ್ಕ್ರೀನ್ ಮಾಡಿದ್ದಾರೆ. ಇದು ಮೇಲೆ ಇಲ್ಲಿರಲಿ ಪರವಾಗಿಲ್ಲ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತ ಇದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಈಗಲೇ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಈ ಸೀ ಸೀನ್, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸಕ್ಕದಾಗಿದೆ, ಟಾರ್ಚ್ ಅಂತೂ ಇದ್ರೆ ಅಲ್ಟಿಮೇಟ್ ಬಿಡಿ. ಮತ್ತೆ ಇಲ್ಲಿ ಮತ್ತೆ ಒಂದು ದಾರಿ, ಇಲ್ಲಿ ಒಂದು ದಾರಿ ಇದೆ, ಬಟ್ ನೋಡ್ತಾ ಇದ್ರೆ ಇಲ್ಲಿ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ, ಇಲ್ಲಿ ಹೋಗೋಕ್ಕಾಗಲ್ಲ. ಬಟ್ ಈ ಕಡೆ ಮಾತ್ರ ನಮ್ಗೆ ಈಗ ಸದ್ಯಕ್ಕೆ ದಾರಿ ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಇದಾಗಿದೆ ದಾರಿ ಅಂತ. ಇಲ್ಲಿ ನೋಡಿ ಅಪ್ಪ, ಈ ಬಂಡೆ ನೋಡಿ ಬಿದೋಗುತ್ತೇನೋ ಅನಿಸ್ತಾ ಇದೆ ಈಗ. ಸೌಂಡ್ ಕೇಳಿಸ್ತಾ ಇದೆಯಾ? ಇದು ಏರ್ ಪಂಪ್ ಮಾಡ್ತಾ ಇರೋದು ಸೌಂಡ್, ಅದು ಸೌಂಡ್ ಕೇಳಿಸ್ತಾ ಇದೆ ನಿಮಗೆ. ಇಲ್ಲಿ ಏರ್ ಪಂಪ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಸೌಂಡು. ಮತ್ತೆ ಇಲ್ಲಿ ಮತ್ತೆ ಸಣ್ಣ ದಾರಿ, ಬಕ್ಕೊಂಡೇ ಹೋಗ್ಬೇಕು ನೀವು, ಯಾವ್ದ್ರೆ ತಲೆ ಡಮಾರ್. ಮಾಯಾ ಮಂದಿರಂ. ಸೊ ಇದು ಇನ್ನೊಂದು ದಾರಿ, ಇದು ನಾವು ಇಲ್ಲಿಗೆ ಹೋಗ್ಲಿಲ್ಲ ಅಲ್ವಾ. ಇದು ಮಾಯಾ ಮಂದಿರಂ ಅಂತ. ಇಲ್ಲಿ ನೋಡಿ, ಅಲ್ಲಿ ರೈಟ್ ಸೈಡ್ ಹೋದ್ರೆ ಪಾತಾಳ ಗಂಗಾ, ಮತ್ತೆ ಈ ಕಡೆ ಲೆಫ್ಟ್ ಹೋದ್ರೆ ಮಾಯಾ ಮಂದಿರಂ. ಬನ್ನಿ ರೈಟ್ ಹೋಗೋಣ. ಅಲ್ಲ ನಾವ್ ಹಿಂಗ್ ಹೋದ್ವ ಪಾತಾಳ ಗಂಗಾ, ನಾವು ಹೋಗ್ಲಿಲ್ಲ ಅಲ್ವಾ. ಬನ್ನಿ ಹೋಗೋಣ. ಮತ್ತೆ ಸೊ ಫೈನಲಿ ಪಾತಾಳ ಗಂಗಾ ಹೋಗ್ತಾ ಇದೀವಿ. ನೋಡಿ ಸ್ಟೇರ್ ಕೇಸ್ ಇಸ್ ಡ್ಯಾಮೇಜ್, ಡೋಂಟ್ ಯೂಸ್ ಇಟ್. ಓಕೆ, ಇನ್ನೇನಿದೆ ಅಷ್ಟೇ ಪಪ್ಪ. ನೋಡಿ ನೋಡಿ ನಡೀರಿ ಅಷ್ಟೇ ಕಣೋ, ಏನಿಲ್ಲ ಬಂದಿದ್ದೀವಲ್ಲ. ಸೊ ಇದಿನ್ನೂ ಸಣ್ಣ ಗುಹ ಇದು. ಓ ಇದೆ ಪಾದಾಳ ಗಂಗಾ ನೋಡ್ತಲ್ಲ, ಪಾದಾಳ ಗಂಗಾ ಇದೇನೆ, ಬಟ್ ಇಲ್ಲಿ ನೀರಿದೆ. ಸೊ ಜಾರುತ್ತೆ ಇಲ್ಲಿ, ಮತ್ತೆ ಇಲ್ಲಿ ಕಲ್ಲಲ್ವಾ ಇರೋದು, ಜಾರುತ್ತೆ ನೋಡಿ. ಇದೇ ಪಾದಾಳ ಗಂಗಾ. ಮತ್ತೆ ನೀವು ನೋಡ್ತಾ ಇದೀರ ಅಲ್ಲಿ ಸಣ್ಣ ಲಿಂಗ ಸಹ ಇದೆ. ಯೂಶ್ವಲಿ ಆ ಲಿಂಗದ ಮೇಲೆ ಯೂಶ್ವಲಿ ನೀರು ಬೀಳ್ತಾ ಇರುತ್ತೆ, ಬಟ್ ಏನೋ ಇವತ್ತು ನೀರಿಲ್ಲ ಅಲ್ಲಿ. ಲಿಂಗದ ಮೇಲೆ ನೀರು ಬೀಳ್ತಾ ಇಲ್ಲ, ಆ ಲಿಂಗದ ಎಷ್ಟು ಚೆನ್ನಾಗಿದೆ ಅಲ್ಲಿ ಹೊರಡ. ರೈಟ್ ಸೈಡ್ ಸಹ ಅಲ್ಲಿ ಒಳಗೆ ಜಾಗ ಇದೆ ನೋಡಿ. ಲಿಂಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಲಿಂಗ. ಮತ್ತೆ ಇಲ್ಲೇ ಕೆಳಗೆ ನೋಡ್ತಾ ಇದ್ರೆ ಇದು ಪಾತಾಳ ಗಂಗಾ, ಇದೇ ಪಾತಾಳ ಗಂಗಾ. ಸೊ ನಮ್ಮ ಬೋರ್ಡ್ ನೋಡ್ತಲ್ಲ, ಇದೇ ಪಾತಾಳ ಗಂಗಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಈ ದಾರಿ ಬಹಳ ಚಿಕ್ಕ ದಾರಿ ಇದು ಪಾತಾಳ ಗಂಗಾ ಬರೋದು. ಅಲ್ಲಿ ಅಲ್ಲಿ ತನಕ ಇದೆ ನೋಡಿ, ಗುಹೆಯಿಂದ ಒಳಗೆ ಹೋಗುತ್ತೆ, ಬಟ್ ನಾವು ಅಲ್ಲಿ ಹೋಗಕ್ ಆಗಲ್ಲ. ಇಷ್ಟೇ ಲಾಸ್ಟ್, ಇಲ್ಲೇ ನೋಡ್ಬೇಕು. ಇಲ್ಲೂ ಅಷ್ಟೇ ನೋಡಿ, ಇದು ಲಾಸ್ಟ್ ಪಾತಾಳ ಗಂಗಾ ಅಲ್ವಾ. ಇನ್ನ ಕೆಳಗೊಂದು ಹೋಗುತ್ತೀರು, ಇಲ್ಲೂ ಇನ್ನ ಹಾಳಾಗಿದೆ, ಮತ್ತೆ ಇನ್ನ ಒಳಗೊಂದು ಹೋಗ್ಬೋದು, ಬಟ್ ಇಲ್ಲೂ ಹೋಗೋದಕ್ಕೆ ಆಗಲ್ಲ. ಅಷ್ಟೇ ಇಲ್ಲಿಗೆ ಲಾಸ್ಟ್ ನೋಡ್ಬೇಕಷ್ಟೇ. ಇಲ್ಲಿ ಒಂದು ಶಿವಲಿಂಗ ಇದೆ, ಮತ್ತೆ ಇಲ್ಲಿ ನೀರಿದೆ, ಇಲ್ಲೇ ಪಾತಾಳ ಗಂಗಾ. ಹಾ ನೋಡಿ, ಅಲ್ಲಿಂದ ಅಲ್ಲಿಂದಾನೆ ತಿರುಗಿ ಬಂದಿರೋದು. ಸೊ ಈ ಹೋಲಿಂದಾನೆ ಇಲ್ಲಿಂದಾನೆ ನೀರು ಬಂದಿದೆ ಅಂತ. ಫೈನ್ ಫೈನ್ ಫೈನ್. ಸೊ ಇದೇ ಪಾತಾಳ ಗಂಗಾ. ಸೊ
ಸೊ ಈಗ ಇನ್ನೊಂದು ಹೋಗಲ್ಲ ಇನ್ನೇನು ಹೋಗೋಣ ಇಲ್ಲೊಂದು ದಾರಿ ಹೆಂಗಿದೆ ಅಂತ ಹಿಂಗೆ ಕರ್ಕೊಂಡು ಹೋಗ್ಬೇಕು ಅಪ್ಪ ಸೊ ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಲೆಫ್ಟ್ ಹೋದ್ರೆ ಮಾಯಾ ಮಂದಿರ ಮತ್ತೆ ಅಲ್ಲಿ ರೈಟ್ ಹೋದ್ರೆ ಕೋಟಿ ಲಿಂಗಾಲು ಅಂತ ಇದೆ ಬಂದು ಹೋಗೋಣ ಇದಕ್ಕೀಗ ಅದೇ ಸೈಡ್ ವೇರ್ ಎಂಟರ್ ಇಂಟು ಅದರ್ ವರ್ಲ್ಡ್ ಮಂಜು ಹಿಮಾಲಯದಲ್ಲಿ ಮಂಜು ಬಂದು ಹೆಂಗೆ ಆಗಿರುತ್ತೆ ಫಾರ್ಮೇಷನು ಆ ಥರ ಆಗಿದೆ ಇಲ್ಲಿ ಇಲ್ಲಿ ನೋಡಿ ಎಲ್ಲ ಪೂರ್ತಿ ಹಂಗೆ ಆಗಿದೆ ಬಟ್ ಇವೆಲ್ಲ ನ್ಯಾಚುರಲ್ ಸ್ಟೋನ್ಸು ನ್ಯಾಚುರಲ್ ಫಾರ್ಮೇಷನು ಇದೇನು ಕಾಣಲ್ಲ ಒಳಗಡೆ ಲೈಟ್ ಏನಿಲ್ಲ ಮತ್ತೆ ಇದೇ ಲಾಸ್ಟ್ ಇಲ್ಲಿ ಡೆಡ್ ಎಂಡ್ ಇದೆ ವಾಪಸ್ ಹೋಗ್ಬೇಕಷ್ಟೇ ಇಲ್ಲಿಂದ ಇಲ್ಲಿ ನೋಡಿ ವಾ ಇಲ್ಲಾಕಿದ್ದಾರೆ ಕೋಟಿ ಲಿಂಗಾಲು ಅಂತ ಇಲ್ಲಿ ನೋಡಿ ಇಲ್ಲಾಕಿದ್ದಾರೆ ಸೊ ಇದೇ ಕೋಟಿ ಲಿಂಗಾಲು ಅಲ್ಲಿ ನೋಡಿ ಮೇಲೆಗಡೆ ಹಿಂಗೆ ಸ್ಟ್ರಕ್ಚರ್ ನೋಡಿ ಸೊ ಫೈನಲ್ ನೋಡಿದ್ದಾಯ್ತು ಇಲ್ಲಿ ಸೊ ಇಷ್ಟೇ ಇರೋದು ಇಲ್ಲಿ ಫಾರ್ಮೇಷನ್ ನ್ಯಾಚುರಲ್ ಫಾರ್ಮೇಷನ್ ತರ ಸೊ ಇನ್ನು ಮತ್ತೆ ಆಟ ಆಚೆ ಹೊರಟೋಗೋಣ ಸೊ ನೋಡೋಣ ಇಲ್ಲೊಂದು ದಾರಿ ಇದೆ ಇಲ್ಲೊಂದು ಸ್ಟೆಪ್ಸ್ ಇದೆ ಏನಿದೆ ಇಲ್ಲಿ ಹೌದಾ ಬನ್ನಿ ಬನ್ನಿ ಈಗ ಮತ್ತೆ ಈಗ ಮಾಯಾ ಮಂದಿರಂ ಸೊ ಮಾಯಾ ಮಂದಿರ ಮುಂದೆ ಇದೆ ನೋಡಿ ಹೆಂಗಿದೆ ನೋಡಿ ಕೇವ್ ಇದು ಒಂಥರ ಹಾಲು ಒಂಥರ ಬಾವಿನೇ ಅನ್ಸುತ್ತೆ ಯೂಶಲಿ ಲೈಕ್ ಮೈನಿಂಗ್ ಮಾಡ್ತಾರೆ ನೋಡಿ ಆ ತರ ಇದೆ ನಾನಂತೂ ಆಗ್ಲೇ ಹೇಳ್ದಂಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಈ ತರ ಪ್ಲೇಸ್ಗೆ ಫುಲ್ ಎಕ್ಸೈಟೆಡ್ ನಾನು ಸಕ್ಕದಾಗಿದೆ ಮಾತ್ರ ಮಾಯಾ ಮಂದಿರ ಅಲ್ಲ ಮಾಯಾ ಮಂದಿರ ಕಡೆ ಹೊರಡ್ತಾ ಇದೀವಿ ಇನ್ನ ಎಷ್ಟು ದೂರ ಇದೆ ಗೊತ್ತಿಲ್ಲ ಇನ್ನ ದೂರ ಇದೆಯಾ ಲಾಸ್ಟ್ ಸೊ ಫ್ರೆಂಡ್ಸ್ ನೋಡ್ತಾ ಇದೀರಾ ಫೈನಲಿ ಮಾಯಾ ಮಂದಿರಂಗೆ ಬಂದಿದೀವಿ ಸೊ ಇದೆ ಮಾಯಾ ಮಂದಿರ ನೋಡಿ ಇಲ್ಲಿ ಇನ್ನೂ ಬೋರ್ಡ್ ಹಾಕಿದ್ದಾರೆ ಮಾಯಾ ಮಂದಿರ ಅಂತ ಸೊ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಮಾಯಾ ಮಂದಿರ ಅಂತ ಸೊ ಏನು ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ ಏನು ಎಕ್ಸಾಕ್ಟ್ ಆಗಿ ಅಂತ ಇಷ್ಟೇ ಇರೋದು ಇಲ್ಲಿ ನೋಡಿ ಸೊ ಇಷ್ಟೇ ಇರೋದು ಆಮೇಲೆ ಇಲ್ಲಿಗೆ ಲಾಸ್ಟ್ ಸೊ ಇದು ಇಲ್ಲಿ ಮಾಯಾ ಮಂದಿರ ಎರಡನೇ ಸೊ ಫೈನಲಿ ಎಲ್ಲ ನಾವು ಮುಗಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ವಾಪಸ್ ನಾವು ಎಕ್ಸಿಟ್ ಹೋಗ್ತಾ ಇದ್ದೀವಿ ಸೊ ನೋಡಿದ್ದೆ ಇಲ್ಲಿ ಫೋಟೋ ಹಾಕಿದ್ದಾರೆ ಔಟ್ ಅಂತ ಸೊ ಇದೊಂದು ಹೆಲ್ಪ್ ಆಗುತ್ತೆ ನಮಗೆ ಈ ಬಂಡೆ ಎಲ್ಲ ಆಲ್ಮೋಸ್ಟ್ ನೋಡ್ಕೊ ಒಂದೇ ಥರ ಇರೋದ್ರಿಂದ ಸೊ ಕನ್ಫ್ಯೂಸ್ ಆಗುತ್ತಲ್ಲ ಸೊ ಅದರಿಂದ ಪೇಂಟಿಂಗಲ್ಲಿ ಬರ್ದಿದ್ದಾರೆ ಸೊ ಅದು ನೋಡ್ಕೊಂಡು ನಾವು ಆರಾಮಾಗಿ ಹೋಗಿ ಬರ್ಬೋದು ಮತ್ತೆ ಬಂದ್ರೆ ಮತ್ತೆ ನೋಡಿ ಇಲ್ಲಿ ಮತ್ತೆ ಔಟ್ ಅಂತ ಹಿಂಗೆ ಬರ್ದಿದ್ದಾರೆ ಬೈಟಿಕ್ಕಿ ದಾರಿ ಮತ್ತೆ ಇಲ್ಲಿ ಕೆಳಗೆ ನೋಡ್ಬೋದು ನೀರು ಇಲ್ಲಿ ಬೆಟ್ಟದಿಂದ ನೀರು ಬಂದಿದೆ ಶೇಖರಣೆ ಆಗಿ ನೀರೆಲ್ಲ ಆಚೆ ಕಡೆ ಹೋಗ್ಬೇಕಲ್ಲ ಸೊ ಅದಕ್ಕೆ ನೋಡಿ ಇಲ್ಲಿ ಕಾಣ್ತಾ ಇದೆಯಾ ಇಲ್ಲಿ ಲೆಫ್ಟ್ ಸೈಡ್ ನೋಡಿ ಇಲ್ಲಿ ಕಾಣ್ತಾ ಇದೆ ಸೊ ಇಲ್ಲಿ ನೋಡಿ ಉದ್ದಕ್ಕೂ ಹಿಂಗೆ ಮಾಡ್ಕೊಂಡು ಹೋಗ್ತಾರೆ ಸೊ ಇಲ್ಲಿ ಬೆಟ್ಟದಲ್ಲಿ ಯೂಶಲಿ ಮಳೆಗಾಲದಲ್ಲಿ ಜಾಸ್ತಿ ನೀರು ಬರ್ತಲ್ಲ ಸೊ ಅದೆಲ್ಲ ಆಚೆ ಹೋಗ್ಬೇಕಲ್ಲ ಅದಕ್ಕೆ ಈ ಒಂದು ಟೆಕ್ನಾಲಜಿ ಉಪಯೋಗಿಸಿದ್ದಾರೆ ಇಲ್ಲಿ ನೋಡಿ ಎಷ್ಟು ಕತ್ತಲಿದೆ ಇಲ್ಲಿ ಲೈಟ್ ಹಾಕಿದ್ದಾರೆ ಬಟ್ ಆದರೂ ಕಮ್ಮಿದೆ
ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಬೆಲ್ಲಮ್ ಕೇಸ್ ಹೇಗಿತ್ತು ಅಂತ, ಆಲ್ಮೋಸ್ಟ್ ಕಂಪ್ಲೀಟ್ ಫುಲ್ ಕವರ್ ಮಾಡಿದ್ದೀನಿ, ಎಲ್ಲೂ ನಾನು ಸ್ಕಿಪ್ ಮಾಡೇ ಇಲ್ಲ. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿದ್ರೆ ಅಂತ ಅನ್ಕೊಂಡಿದ್ದೀನಿ. ಹೋಪ್ಸ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಸಿ ಯು ಅಗೇನ್ ಇನ್ ನೆಕ್ಸ್ಟ್ ವಿಡಿಯೋ. ಟಾಟಾ ಬೈ ಬೈ. ಸೆನಿಂಗ್ ಯು ಫ್ರಮ್ ಬೆಲ್ಲಮ್ ಕೇವ್ಸ್.